ನೆರಲಿ ಗ್ರಾಮದಲ್ಲಿ ನೀರಿಲ್ಲ, ನೀರು ಕೊಡಿ ಎಂದ ಗ್ರಾಮಸ್ಥರು. ಹುಕ್ಕೇರಿ ತಾಲೂಕಿನ ನೆರಲಿ ಗ್ರಾಮದ ವಾರ್ಡ್ ನಂಬರ್ 3ರಲ್ಲಿ ಕಳೆದ 10 ದಿನಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯವರು ಕುಡಿಯುವ ನೀರು ಸರಬರಾಜು ಮಾಡುತ್ತಿಲ್ಲ. ಎಷ್ಟು ಬಾರಿ ಗಮನಕ್ಕೆ ತಂದರೂ ಪಂಚಾಯಿತಿ ಸಿಬ್ಬಂದಿ ಕ್ಯಾರೇ ಮಾಡುತ್ತಿಲ್ಲ. ಕಳೆದ 2 ತಿಂಗಳಿನಿಂದ ಗ್ರಾಮದಲ್ಲಿ ಪ್ರತಿ ನಳಗಳಿಗೆ ಮೀಟರ್ ಅಳವಡಿಸಿದ್ದಾರೆ. ತಕ್ಕ ಮಟ್ಟಿಗೆ ನೀರು ಬರುತ್ತಿತ್ತು. ಆದರೆ ಕಳೆದ 10 ದಿನದಿಂದ ಸರ್ಕಾರಿ ಶಾಲಾ ಆವರಣದಲ್ಲಿ ಪೈಪ್ಲೈನ್ ಕೆಟ್ಟಿದೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದವರು ರಿಪೇರಿ ಕಾರ್ಯ ಕೈಗೊಳ್ಳುತ್ತಿಲ್ಲ, ಕಾಲಹರಣ ಮಾಡುತ್ತಿದ್ದಾರೆ ಎಂದು ನೆರಲಿ ಗ್ರಾಮದ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮಾ ಆರ್ಮಿ ಅಧ್ಯಕ್ಷರಾದ ಪ್ರವೀಣ್ ಖಾನಾಪುರೆ ಮಾತನಾಡಿ, ಎಷ್ಟು ಹೇಳಿದರೂ ಕೇಳದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇವತ್ತು ನಾಳೆ ರಿಪೇರಿ ಮಾಡುತ್ತೇವೆ ಎಂದು ಹಾರೈಕೆ ಉತ್ತರ ಕೊಡುತ್ತಿದ್ದಾರೆ. ಈಗಲಾದರೂ ಕೆಟ್ಟಿರುವ ಪೈಪ್ಲೈನನ್ನು ಕೂಡಲೇ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ನೀರಿನ ಅಭಾವ ಸರಿಪಡಿಸಿ ಎಂದು ಗ್ರಾಮ ಪಂಚಾಯಿತಿಗೆ ಮನವರಿಕೆ ಮಾಡಿದರು. ಪೈಪ್ಲೈನ್ ರಿಪೇರಿ ಮಾಡದಿರುವುದರಿಂದಾಗಿ ವಾರ್ಡ್ ನಂಬರ್ 3ರ ಮದಿಹಳ್ಳಿ ಓಣಿಯಲ್ಲಿ ಕುಡಿಯಲು ನೀರು ಬರುತ್ತಿಲ್ಲ. ಶಾಲಾ ಆವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪೋಲಾಗುತ್ತಿದೆ. ಈಗಷ್ಟೇ ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾಗಿವೆ. ಶಾಲೆಗೆ ಬರುತ್ತಿದ್ದಂತೆ ಮಕ್ಕಳು ಪೋಲಾಗುತ್ತಿರುವ ಕೊಳಕು ನೀರಿನಲ್ಲಿ ಹಾದು ಹೋಗುತ್ತಿದ್ದಾರೆ. ಕಳೆದೆರಡು ವರ್ಷಗಳಿಂದ ಕೊರೋನಾ ರೋಗದ ಹಿನ್ನೆಲೆ ಹೈರಾಣದ ಮಕ್ಕಳ ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಅಂಥದರಲ್ಲಿ ಶಾಲಾ ಆವರಣದಲ್ಲಿ ನೀರು ಜಮಾಯಿಸಿ ರೋಗ ಹರಡುವ ಮುನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರು ಎಚ್ಚೆತ್ತುಕೊಳ್ಳಿ ಎಂದು ಇಲ್ಲಿಯ ಎಸ್ಡಿಎಂಸಿ ಅಧ್ಯಕ್ಷರಾದ ಗಂಗಾರಾಮ್ ಹುಕ್ಕೇರಿ ಎಚ್ಚರಿಸಿದ್ದಾರೆ. ಇಲ್ಲಿ 8-10 ದಿವಸದಿಂದ ಪೈಪ್ ಹೊಡೆದಿತ್ತು, ನೀರು ಪೈಪ್ ಯಾರು ಬಂದ್ ಮಾಡ್ತಾ ಇಲ್ಲ. ಮತ್ತೆ ಪಂಚಾಯತ್ ಅವ್ರು ಹೇಳ್ಬರು, ಯಾರು ಜನರು ಹೇಳ್ರು, ನಾವು ಇದು ಮುರುವಾಡದ ಎಲ್ಲ ಜನಗಳೆಲ್ಲ ಹೇಳ್ರು, ಯಾರು ಬಂದ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ ಪೈಪ್ ಹೊಡೆದಿದ್ದ ಇಲ್ಲಿ ಮುರುವಾಡದಾಗ ನೀರು ಬರ್ತಾ ಇಲ್ಲ. ಇಲ್ಲಿ ನಿಮ್ ಸ್ಕೂಲ್ ಇಲ್ಲಿ ಸ್ಕೂಲ್ದಾಗ ಹುಡುಗರು ಹೋಗೋ ಬರ್ತಾ ಗಾಡಿಯಾಗ ಹೋಗ್ಬೇಕಾಯ್ತಿ, ಬರ್ಬೇಕಾಗೈತಿ. ಮತ್ತೊಂದ್ ಪಂಚಾಯತ್ ಅವ್ರು ಬಂದ ನೀವ ಸರಿಪಡಿಸ್ಬೇಕಂತಂದ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ನಮ್ಮ ವಾರ್ಡ್ ನೆರಲಿ ಊರ್ನಾಗ ವಾರ್ಡ್ ನಂಬರ್ 3ನೇ ವಾರ್ಡ್ನಲ್ಲಿ ನೀರ ಯಾವುದೋ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಆ ಬರ ನಾವು ಪಂಚಾಯತ್ ಹೋಗಿ ಕೆಳನ ಅಲ್ಲಿ ಪೈಪ್ ಹೊಡೆದ್ ಸಾಲಿ ಹೊಡಿತಿಲ್ಲ. ಮತ್ತೆ ಅಲ್ಲಿ ಪೈಪ್ ಫುಲ್ ಹೊಡೆದ್ ನೀರೆಲ್ಲ ಫುಲ್ ಎಲ್ಲ ಕಡೆ ನೀರಾಗಿತ್ತು. ಅಲ್ಲಿ ಸಾಲಿ ಹುಡುಗರು ಬರೀ ಹಾಯಾಗಿ ಬರೋತು, ಹೋಗಾಕ್ ಬರವತ್ತು, ಅವ್ರಿಗೆ ಆಟ ಆಡಕ್ ಬರೀ ಆಗವತ್ತು. ಮತ್ತೆ ಅವ್ರಿಗೆ ಭಾಳ ತರಾಸಾಗೈತಿ. ಮತ್ತೆ ಅದನ್ನ ಏನು ಮಾಡಿದ್ರೆ ರಿಪೇರಿ ಮಾಡಿ ಪಂಚಾಯತ್ ಹೋದಿಂದ ದಯವಿಟ್ಟು. ಆ ಪೈಪ್ ಹೊಡೆಯುತ್ತೆ, ಸಲುವಿಗೆ ಪೈಪ್ ಹೊಡೆಯುತ್ತೆ ನನ್ನ ಇಲ್ಲೆಲ್ಲೂ ನೀರು ಬರ ಅನ್ಲಿ ಪಾಪ 3ನೇ ವಾರ್ಡ್ದಲ್ಲಿ ಮೊದಲು ಓನ್ಯಾಗ ಯಾವುದೇ ರೀತಿ ಒಂದು ಮನೆ ನೀರು ಬರತಾವ ಅಷ್ಟೆ. ಈ ಪಂಚಾಯತಿ ಹೋಗಿ ಹೇಳಿರಿ, ಪಂಚಾಯತಿ ಅಲ್ಲಿ 3ನೇ ವಾರ್ಡ್ದಲ್ಲಿ ಅವ್ರು ಹೋಗಿ ಹೇಳ ಪಂಚಾಯತಿಗೆ ಮಾಡ್ತಾರೆ, ರಿಪೇರಿ ಮಾಡ್ತಾರ ತಂದರು. 8-10 ದಿನ ತಿನ್ನ ರಿಪೇರಿನ ಮಾಡಿ. ಈ ಸಂದರ್ಭದಲ್ಲಿ ಭೀಮಾ ಆರ್ಮಿ ಸದಸ್ಯರು, ಗ್ರಾಮದ ನಿವಾಸಿಗಳು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.